ಒಂದು ಮೊಬೈಲ್ ನಂಬರಲ್ಲಿ ನಾಲ್ಕು ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡಿಸಬಹುದು. ಒಂದು ನೆನಪಲ್ಲಿಡಿ, ಇವತ್ತು ನೀವು ಕೋವಿನ್ ಲಸಿಕೆ ತಗೊಳ್ಳಿಲ್ಲ ಅಂತ ಆದರೆ ನಾಳೆ ಇದರಿಂದ ಇನ್ನಷ್ಟು ನೋವನ್ನು ಅನುಭವಿಸಬೇಕಾಗುತ್ತೆ. ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ಭಾರತದ ಆರು ಪ್ರಮುಖ ರಾಜ್ಯಗಳಲ್ಲಿ ಕೊರೋನಾದ ಎರಡನೇ ಅಲೆ ಪ್ರಾರಂಭವಾಗಿದೆ. ಅತಿ ಹೆಚ್ಚು ಪ್ರಕರಣಗಳು ದಿನನಿತ್ಯ ದಾಖಲಾಗ್ತಾ ಇದೆ. ಇಲ್ಲಿಯವರೆಗೂ 60 ವರ್ಷ ಮೇಲ್ಪಟ್ಟವರಿಗೆ, ಹೆಲ್ತ್ ವರ್ಕರ್ಸಿಗೆ ಹಾಗೂ ಫ್ರಂಟ್ಲೈನ್ ವರ್ಕರ್ಸಿಗೆ ಲಸಿಕೆಯನ್ನು ಕೊಡಲಾಗ್ತಿತ್ತು. ಇನ್ನು ಮುಂದೆ ಏಪ್ರಿಲ್ 1 ರಿಂದ 45 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಕೊಡುವ ಭರವಸೆಯನ್ನು ಪ್ರಕಾಶ್ ಜಾವಡೇಕರ್ ಅವರು ಕೊಟ್ಟಿದ್ದಾರೆ. ಬನ್ನಿ, ಲಸಿಕೆಯನ್ನು ಹೇಗೆ ಪಡ್ಕೊಳ್ಳೋದು ಅಂತ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡುವ ವಿಡಿಯೋಗಳು ನಿಮ್ಮನ್ನು ತ್ವರಿತವಾಗಿ ತಲುಪುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಜಾಗೃತೆಯಾಗಿರೋದು ಕಾಯಿಲೆ ಬಂದು ಒದ್ದಾಡೋದಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾರೆ. ಮೊದಲಿಗೆ ನಾವು ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟು ಯಾರಿದ್ದಾರೆ ಅವರಿಗೆ ಮೊದಲಿಗೆ ಲಸಿಕೆಯನ್ನು ಕೊಡಿಸಬೇಕು. ಈ ಲಸಿಕೆಯನ್ನು ಕೊಡಿಸಬೇಕು ಅಂತಾದರೆ ನಿಮಗೆ ಎರಡು ವಿಧಾನ ಇದೆ. ಒಂದು, ನೀವಾಗಿಯೇ ಆರೋಗ್ಯ ಸೇತು ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಶೆಡ್ಯೂಲನ್ನು ಫಿಕ್ಸ್ ಮಾಡಿ ನೀವು ಹೋಗ್ಬೋದು. ಅಥವಾ ನೀವು ನೇರವಾಗಿ ನಿಮ್ಮ ಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟಲ್, ಇಲ್ಲಿಗೆ ಹೋಗಿ ನೀವು ಲಸಿಕೆಯನ್ನು ತಗೋಬೋದು. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ನಿಮಗೆ 250 ರೂಪಾಯಿ ಕಟ್ಟಬೇಕಾಗುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ನಿಮಗೆ ಲಸಿಕೆ ಉಚಿತವಾಗಿ ಸಿಗುತ್ತೆ. ಮೊದಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೇಗೆ ಕೊಡ್ತಾರೆ ಅಂತ ಹೇಳ್ತೇನೆ. ಮೊದಲಿಗೆ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ನಾನಿರುವ ಕ್ಷೇತ್ರದಲ್ಲಿ ಅಂದರೆ ಕಾಪುವಿನಲ್ಲಿ ನಿಮಗೆ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ ಸೋಮವಾರ, ಬುಧವಾರ ಹಾಗೆ ಶುಕ್ರವಾರ ಲಸಿಕೆಯನ್ನು ಕೊಡ್ತಾರೆ. ಈ 3 ದಿನಗಳಲ್ಲಿ ನಿಮಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ನೀವು ವ್ಯಾಕ್ಸಿನನ್ನು ತಗೋಬೋದು. ವ್ಯಾಕ್ಸಿನ್ ತಗೊಳ್ಳಿಕ್ಕೆ ನೀವು 2 ಮಾಹಿತಿಯನ್ನು ಅವರಿಗೆ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ, ಜೊತೆಗೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, DL ಯಾವುದಾದ್ರೂ, ನರೇಗಾ ಕಾರ್ಡ್, ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು ಹಿಡ್ಕೊಂಡು ಹೋಗಬೇಕಾಗುತ್ತೆ ವೆರಿಫಿಕೇಷನ್ಗೋಸ್ಕರ. ಆರೋಗ್ಯ ಸೇತು ಅಪ್ಲಿಕೇಶನ್ನಲ್ಲಿ ನೀವು ವ್ಯಾಕ್ಸಿನ್ ಹಾಕಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಂತಾದರೆ ಮೊದಲಿಗೆ ನೀವು ಆರೋಗ್ಯ ಸೇತು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಥವಾ ಹಳೆ ವರ್ಷನ್ ಇದ್ದರೆ ಅಪ್ಡೇಟ್ ಮಾಡ್ಕೋಬೇಕು. ಇದು ಮಾಡಿ ಆದಮೇಲೆ ನೀವು ಆರೋಗ್ಯ ಸೇತು ಅಪ್ಲಿಕೇಶನಲ್ಲಿ ನಿಮಗೆ 3ನೇ ಆಪ್ಷನ್ ವ್ಯಾಕ್ಸಿನ್ ಅಂತೇಳಿ ಇದೆ. ಸೊ ವ್ಯಾಕ್ಸಿನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯಾಕ್ಸಿನ್ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಮೊಬೈಲ್ ನಂಬರನ್ನು ಹಾಕಲಿಕ್ಕೆ ಕೇಳ್ತಾರೆ. ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ, ಅದಾದಮೇಲೆ OTPಯನ್ನು ಹಾಕಬೇಕಾಗುತ್ತೆ. ಒಂದು ಮೊಬೈಲ್ ನಂಬರಲ್ಲಿ 4 ಜನರಿಗೆ ವ್ಯಾಕ್ಸಿನನ್ನು ಕೊಡಿಸ್ಬೋದು. ಮೊಬೈಲ್ ನಂಬರ್ OTP ಹಾಕಿ ಆದಮೇಲೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ಡಾಕ್ಯುಮೆಂಟ್, ನೀವು ಯಾವುದು ವೆರಿಫಿಕೇಷನ್ಗೆ ಹಿಡ್ಕೊಂಡು ಹೋಗ್ತೀರಿ ಅದನ್ನು ಹಾಕಬೇಕಾಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನರೇಗಾ ಕಾರ್ಡ್, ಯಾವುದಾದ್ರೂ ಒಂದು ಸರ್ಕಾರದ ಒಂದು ದಾಖಲೆಯನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಕೆಳಗಡೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಅದರ ನಂಬರನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ಹೆಸರು, ಉಳಿದಂಥ ಮಾಹಿತಿಗಳನ್ನು, ಮೇಲ್ ಫಿಮೇಲ, ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಇದಾಗಿ ಆದಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ನಿಮಗೆ ಒಂದು ಬಾಕ್ಸ್ ಥರ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಅಂದರೆ ಹೆಸರು ಬರುತ್ತೆ. ಹೆಸರದಾದಮೇಲೆ ಒಂದು ಕ್ಯಾಲೆಂಡರ್ನ ಸಿಂಬಲ್ ಬರುತ್ತೆ, ಇನ್ನೊಂದು ಎಕ್ಸ್ ಅಂತೇಳಿ ಬರುತ್ತೆ. ಈ ಮೊದಲಿಗೆ ಎಕ್ಸ್ ಅಂತೇಳಿ ಯಾವುದಕ್ಕೆ ಬರುತ್ತೆ ಅಂತ ಹೇಳ್ತೇನೆ. ಎಕ್ಸ್ ಅಂತಂದರೆ ನೀವು ಡಿಲೀಟ್ ಮಾಡಬೇಕು, ಕೊಟ್ಟಿರುವ ಮಾಹಿತಿಯನ್ನು ನೀವು ಡಿಲೀಟ್ ಮಾಡಬೇಕು ಅಂತಾದರೆ ಆ ಎಕ್ಸನ್ನು ಇದು ಮಾಡಿ ಕನ್ಫರ್ಮೇಷನ್ ಮಾಡಿದರೆ ಆ ಮಾಹಿತಿಯನ್ನು ಇನ್ನೊಂದು ಸತಿ ನೀವು ಎಂಟ್ರಿ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ಕ್ಯಾಲೆಂಡರ್ ಸಿಂಬಲ್ ಒಂದು ಬಂದಿರುತ್ತೆ. ಕ್ಯಾಲೆಂಡರ್ ಸಿಂಬಲ್ ಅಂದರೆ ನಿಮಗೆ ಫಸ್ಟ್ ಶೆಡ್ಯೂಲ್ ಅಂತೇಳಿ. ಕೆಳಗಡೆಯಲ್ಲಿ ಲಾಂಗ್ ಪ್ರೆಸ್ ಮಾಡಿ ಮೇಲೆ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಆದಮೇಲೆ ಕೆಳಗಡೆಯಲ್ಲಿ ಶೆಡ್ಯೂಲ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಪಿನ್ ಕೋಡ್ ಹಾಕಿದರೆ
ನಿಮಗೆ ಆಪ್ಷನ್ ಇದೆ, ಪಿನ್ ಕೋಡ್ ಹಾಕುವಾಗ ಫ್ರೀ ಅಥವಾ ಪೇಯ್ಡ್ ಅಂತೇಳಿ ಆಪ್ಷನ್ ಇದೆ. ನಿಮಗೆ ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತಗೊಳ್ಳೋದು ಅಂತಾದರೆ ಫ್ರೀ ಅಂತೇಳಿ ಸೆಲೆಕ್ಟ್ ಮಾಡಿ, ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ನೀವು ಇದನ್ನು ತಗೋಬೋದು, ವ್ಯಾಕ್ಸಿನನ್ನು ತಗೋಬೋದು. ಆದರೆ 250 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನಿಮ್ಮ ಇಷ್ಟ, ನೀವು ಫ್ರೀಯಾಗಿ ತಗೋಬೋದು, ಪೇಯಾಗಿ ಪೇ ಮಾಡಿ ಕೂಡ ತಗೋಬೋದು. ಆದರೆ ಒಂದು ನೆನಪಿರಲಿ, ನೀವು ಪಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಪಾನ್ ಕಾರ್ಡ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿದರೆ ನೀವು ಪಾನ್ ಕಾರ್ಡನ್ನೇ ಹಿಡ್ಕೊಂಡು ಹೋಗಬೇಕಾಗುತ್ತೆ. ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿದರೆ ನೀವು ಆಧಾರ್ ಕಾರ್ಡ್ ಒರಿಜಿನಲನ್ನು ಹಿಡ್ಕೋಬೇಕಾಗುತ್ತೆ. ನೆನಪಿರಲಿ, ಆಧಾರ್ ಕಾರ್ಡ್ ಒರಿಜಿನಲ್, ಪಾನ್ ಕಾರ್ಡ್ ಸಹ ಒರಿಜಿನಲ್, ಯಾವುದೇ ಜೆರಾಕ್ಸನ್ನು ಹಿಡ್ಕೊಂಡು ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದು ನೆನಪಲ್ಲಿಡಿ, ಇವತ್ತು ನೀವು ಕೋವಿನ್ ಲಸಿಕೆ ತಗೊಳ್ಳಿಲ್ಲ ಅಂತಾದರೆ ನಾಳೆ ಇದರಿಂದ ಇನ್ನಷ್ಟು ನೋವನ್ನು ಅನುಭವಿಸಬೇಕಾಗುತ್ತೆ. ಇದಾಗಿತ್ತು ಕೋವಿನ್ ಲಸಿಕೆಯ ಬಗ್ಗೆ ಆನ್ಲೈನ್ ರಿಜಿಸ್ಟರ್ ಆಗುವ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಹೆಚ್ಚಿನವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ, ಅವ್ರಿಗೆ ಗೊತ್ತಿರೋದಿಲ್ಲ. ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.